ಹತ್ರ ಇನ್ನೂ ಒಂದು ಕ್ವಶನ್ ಇದೆ. ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇನ್ನೊಂದು ಕ್ವಶನ್ ಇದೆ. ಮಿಸ್ಟರ್ ಕೀರ್ತಿ ರೆಸಿಡೆಂಟ್, ಅದೇನಾ ಕ್ವಶನ್? ಸಬ್ಮಿಟ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಹಿಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಫಾರ್ ದ ಪ್ರೀವಿಯಸ್ ಇಯರ್ 2021. ಗ್ರಾಸ್ ಟೋಟಲ್ ಇನ್ಕಮ್ 11 lakhs ಅಂತ ಕೊಟ್ಟಿದ್ದಾನೆ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಹಿಸ್ ಓನ್ ಲೈಫ್ 70,000. ಅಮೌಂಟ್ ಇನ್ವೆಸ್ಟೆಡ್ ಆನ್ ಎನ್ಎಸ್ಇ 8th ಇಶ್ಯೂ 40,000. Repayment of housing loan including stamp duty 45,000. Contribution to PPF 35,000. Contribution on loan taken for his son's education, higher education is 45,000. He paid 35,000 rupees medical insurance premium by check on his and spouse help. He maintained his younger sister who is severely disabled, spent 1,80,000 rupees of expenses for medical treatment. He is living in a rented house paying 6,000 per month as a rent and he does not own any house. ಅಂತ ಹೇಳಿದ್ದಾರೆ. ಕಂಪ್ಯೂಟ್ ಟೋಟಲ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಅಂತ ಹೇಳಿದ್ದಾರೆ. ಈಗ ನಾವು ಇದನ್ನ ಮಾಡಬೇಕು. ಈ ಕ್ವಶನ್ ಮಾಡಬೇಕಾದಾಗ ನಮಗೆ ಫಸ್ಟ್ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಕೊಟ್ಟಿದ್ದಾರೆ ನೋಡೋಣ. ಗ್ರಾಸ್ ಟೋಟಲ್ ಇನ್ಕಮ್ 11 lakhs ಕೊಟ್ಟಿದ್ದಾರೆ, ಕರೆಕ್ಟಾ? ಅದನ್ನ ಫಸ್ಟ್ ಔಟರ್ ಕಾಲಮ್ ಅಲ್ಲಿ ಹಾಕ್ಕೊಡ್ತೀನಿ. ಇದರಲ್ಲಿ ಏನ್ ಡಿಡಕ್ಷನ್ಸ್ ಕೊಡ್ತೀವಿ ಅಂದ್ರೆ, ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಇಂದ 80U ವರೆಗೂ ಏನೇನ್ ಬರುತ್ತೆ ಅವೆಲ್ಲ ಕೊಡ್ಬೇಕು. ಇದರಲ್ಲಿ ಮೊದಲನೇದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಬರುತ್ತೆ, ಕರೆಕ್ಟಾ? ಎಸ್ ಆರ್ ನೋ? ಈಗ ಅದಕ್ಕೆ ಒಂದು ನೋಟ್ ಅಂತ ಬರೀತೀನಿ, ಸೋ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ನೋಟ್ ಅಲ್ಲಿ ಏನ್ ಮಾಡಿರ್ತೋ ಅಲ್ಲಿ ಕೊಟ್ಕೊಳ್ಳೋಣ. ಸಿ, ಡಿಡಕ್ಷನ್ ಅಂಡರ್ ಸೆಕ್ಷನ್ ಸಿ ನಲ್ಲಿ ಯಾವ್ದೇ ಅದು ಬರುತ್ತೆ ಅಂತ ಹೇಳಿದ್ರೆ, ಮೊದಲನೆಯದು LIC ಪ್ರೀಮಿಯಂ, ಹೌದಾ? ಆನ್ ಓನ್ ಅಂಡ್ ವೈಫ್ ಲೋನ್, ಕರೆಕ್ಟಾ? ವೈಫ್ ಲೈಫ್ ಎಷ್ಟಂತಪ್ಪ? 70,000. ಎರಡನೆಯದು ಎನ್ಎಸ್ಸಿ 8th ಇಶ್ಯೂ, ಕರೆಕ್ಟಾ? ಬಾಂಡ್ಸ್ ಪರ್ಚೇಸ್ ಮಾಡಿದ್ದಾನೆ ಎಷ್ಟಕ್ಕೆ? 40,000 ರುಪೀಸ್ಗೆ. ಆಮೇಲೆ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಎಷ್ಟಾಗ್ತಪ್ಪ? 45,000. ಆಮೇಲೆ ಕಾಂಟ್ರಿಬ್ಯೂಷನ್ ಟು ಪಿಪಿಎಫ್ ಏನಿದೋ ಅದೆಷ್ಟಿದೆ? 35,000. ಟೋಟಲ್ ಮಾಡಿ 1,90,000 ಬರ್ತಾ ಇದೆ, ಕರೆಕ್ಟಾ? ಈಗ ಇಲ್ಲಿ ಆಕ್ಚುಯಲ್ ಅಮೌಂಟ್ 1,90,000, ಮ್ಯಾಕ್ಸಿಮಮ್ ಲಿಮಿಟ್ 1,50,000. ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ? 1,50,000 ಕಡಿಮೆ ಇದೆ. ವಿ ಆರ್ ಗಿವಿಂಗ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಆಸ್ 1,50,000, ಕರೆಕ್ಟಾ? ವಿಚ್ ಎವರ್ ಈಸ್ ಲೋಯರ್. ಓಕೆ, ಅಲ್ಲಿಗೆ ಇಷ್ಟು ಪಾಯಿಂಟ್ ಮುಗೀತು. ಎರಡನೇದು ಅಂಡರ್ ಸೆಕ್ಷನ್ 80C ಆರ್ 80E, ಡಿಡಕ್ಷನ್ ಅಂಡರ್ ಸೆಕ್ಷನ್ 80E. 80E ಏನ್ ಹೇಳುತ್ತೆ? ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಹೈಯರ್ ಎಜುಕೇಶನ್, ಕರೆಕ್ಟಾ? ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಹೈಯರ್ ಎಜುಕೇಶನ್ ಎಷ್ಟಿದ್ಯಪ್ಪ ಅಮೌಂಟ್? ಫುಲ್ ಅಮೌಂಟ್ ಕೊಡ್ಬೋದು, ಇದಕ್ಕೆ ಯಾವುದೇ ಲಿಮಿಟೇಷನ್ಸ್ ಇಲ್ಲ. ಇದಕ್ಕೆ ಯಾವುದೇ ಲಿಮಿಟೇಷನ್ಸ್ ಇಲ್ಲ. ನೆಕ್ಸ್ಟ್ ಈ ಆದ್ಮೇಲೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80D. 80D ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ, ಕರೆಕ್ಟಾ? ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಆಕ್ಚುಯಲ್ ಅಮೌಂಟ್ ಎಷ್ಟಪ್ಪ ಇದೆ? 35,000, ಕರೆಕ್ಟಾ? ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಪ್ಪ? 25,000. ಎಷ್ಟು? 25,000. ಇವೆರಡರಲ್ಲಿ ಯಾವ್ದು ಕಡಿಮೆ ಇರೋದು? ನೀನ್ ಹೇಳ್ತಾ ಇರೋದು ಡಿಸೇಬಲ್ ಡಿಪೆಂಡೆಂಟ್, ಅವನೇ ಫಿಸಿಕಲಿ ಡಿಸೇಬಲ್ಡ್ ಆದ್ರೆ ಅಥವಾ ಅವನಿಗೊಬ್ಬ ಡಿಪೆಂಡೆಂಟ್ ಇದ್ದು ಅವನು ಡಿಸೇಬಲ್ ಆಗಿದ್ರೆ ಆ ಅಮೌಂಟ್ 75, 1,25,000. ಹೌದಾ? ಇದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ದಾಗ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಅಂತ ಏನಾದ್ರೂ ಪಾಲಿಸಿ ತಗೊಂಡಿದ್ರೆ ಬರುವಂತದ್ದು. ಅರ್ಥ ಆಗ್ತಿದ್ಯಾ? 60 ವರ್ಷಕ್ಕಿಂತಲೂ ಕಡಿಮೆ ಆಗಿದ್ರೆ 25,000 ಎಕ್ಸೆಂಪ್ಷನ್ ಕೊಡ್ತೀವಿ, ಮ್ಯಾಕ್ಸಿಮಮ್ ಡಿಡಕ್ಷನ್ ಕೊಡ್ತೀವಿ.
ಅರವತ್ ವರ್ಷಕ್ಕಿಂತಲೂ ಜಾಸ್ತಿ ಆಗಿದ್ರೆ 50,000 ರೂಪಾಯಿ ಡಿಡಕ್ಷನ್ ಕೊಡ್ತೀವಿ. ಡಬಲ್ ಕರೆಕ್ಟಾ? ನಿನ್ನ ಮಾಡಿಲ್ವಾ? ಎಲ್ಲ ಇವಾಗ ಹಿಂಗ ನೀವೆಲ್ಲ ವೈ 25,000 ಬಂತಾ? ನೆಕ್ಸ್ಟ್ ಇನ್ನೇನಂತ ಇದೆ, ಈ ಮೇಂಟೈನ್ಡ್ ಯಂಗರ್ ಬ್ರದರ್ ಸಿಸ್ಟರ್ ಯಂಗರ್ ಸಿಸ್ಟರ್ ಹೂ ಇಸ್ ಸಿವಿಯರ್ಲಿ ಡಿಸೇಬಲ್ಡ್ ಅಂಡ್ ಸ್ಪೆಂಡ್ 1,80,000, ಅವ್ನ್ ಎಷ್ಟಾದ್ರೂ ಸ್ಪೆಂಡ್ ಮಾಡ್ಕೊಳ್ಳಿ, ನಾವ್ ಡಿಡಕ್ಷನ್ ಎಷ್ಟು ಕೊಡ್ತೀವಿ? 1,25,000 ರುಪೀಸ್ ಕೊಡ್ತೀವಿ. ಯಾವ ಡಿಡಕ್ಷನ್ ಅದು? ಡಿಡಕ್ಷನ್ ಅಂಡರ್ ಸೆಕ್ಷನ್ 80DD. ಹೌದಾ? ಸೊ ಸಿವಿಯರ್ಲಿ ಡಿಸೇಬಲ್ಡ್ ಎಷ್ಟು ಕೊಡ್ತೀವಿ? 1,25,000. ಕರೆಕ್ಟ್ ಏನಪ್ಪ? ಅಷ್ಟೇ ಅಲ್ವಾ, ಲಾಸ್ಟ್ ಅಲ್ಲಿ ಈಸ್ ಲಿವಿಂಗ್ ಇನ್ ಎ ರೆಂಟೆಡ್ ಹೌಸ್, ಅದು 80GG ಬರುತ್ತೆ. ಒಂದ್ ನಿಮಿಷ ಕೇಳಿಸ್ಕೊಳ್ತಾ ಇದ್ದೀರಾ? ಇಲ್ಲಿ ನೋಡ್ಬೇಕು, ಇಲ್ಲ ಅಂದ್ರೆ ಆಗಲ್ಲ. ಒಂದೂವರೆ 3:45 ಕರೆಕ್ಟಾ? ಕಲೀರಿ, ಮೈನಸ್ ಮಾಡಿ 55 ಹತ್ರಲ್ಲಿ 3 ಆದ್ರೆ 7. ಇದನ್ನ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಇದಕ್ಕೆ ಏನ್ ಡಿಡಕ್ಟ್ ಮಾಡ್ಬೇಕು? ಐದನೇದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80GG. ಏನಿದು? 80GG. ಈಗ 80GG ನಲ್ಲಿ ಮಾಡಬೇಕಾದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80GG ಮಾಡಬೇಕಾದ್ರೆ ಫಸ್ಟ್ ಆಕ್ಚುಯಲ್ ರೆಂಟ್ ಪೇಡ್ ಮೈನಸ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಕರೆಕ್ಟಾ? ಆಕ್ಚುಯಲ್ ರೆಂಟ್ ಅಣ್ಣವ್ರು ಎಷ್ಟು ಕೊಟ್ಟಿರೋದು? 6,000 × 12 ಎಷ್ಟಾಯ್ತು? 72,000. 10 ಅಡ್ಜಸ್ಟೆಡ್ ಗ್ರಾಸ್ ಎಷ್ಟು? 7,55,000 × 10% 75,500. ನಿಲ್ ಬರುತ್ತೆ, ಯಾಕೆ 10% ಜಾಸ್ತಿ ಇದೆ. ಕರೆಕ್ಟಾ? ಕರೆಕ್ಟಾ ಇಲ್ಲ? ನೆಕ್ಸ್ಟ್ ಮ್ಯಾಕ್ಸಿಮಮ್ ಲಿಮಿಟ್ 5,000 ಒಂದ್ ತಿಂಗಳಿಗೆ, 12 ತಿಂಗಳಿಗೆ ಎಷ್ಟಾಯ್ತು? 60,000. ಮೂರನೇದು 25% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ 7,55,000 ಮೇಲೆ 25% ಎಷ್ಟ್ ಬರುತ್ತೋ ಹೇಳಿ, ಎಷ್ಟ್ ಬರುತ್ತೆ? 1,51,000. ಏ ಜಾಸ್ತಿ ಬರುತ್ತಲ್ಲ, 20 ಅಂದ್ರೆ ಅದೇ 1,40,000 ಮೇಲೆ ಬರುತ್ತೆ. 1,40,000, 1,80,000, 1,70,000. ಈಗ ನೀವ್ ಹೇಳಿ, ಈ ಮೂರಲ್ಲಿ ಯಾವ್ದಪ್ಪ ಕಡಿಮೆ ಇದೆ? ಮಕ್ಕ ಯಾವ್ದು? ಸೊನ್ನೆ. ಹೌದು ತಾನೆ? ಹಾಗಾದ್ರೆ ಅಂಡರ್ ಸೆಕ್ಷನ್ 80GG ನಲ್ಲಿ ನಾವು ಯಾವುದೇ ಡಿಡಕ್ಷನ್ ಕೊಡಕ್ ಆಗೋದಿಲ್ಲ. ಅರ್ಥ ಆಗ್ತಿದ್ಯಾ? ಯಾಕೆ ಅಂದ್ರೆ ಅವನು ಗ್ರಾಸ್ ಟೋಟಲ್ ಇನ್ಕಮ್ 7,55,000 ರೂಪಾಯಿ ಇದೆ. ಕರೆಕ್ಟಾ ಇಲ್ಲ? ಇದೆಯಾ ಇಲ್ಲ? ಹಾಗಾದ್ರೆ ಅವನ್ ಕೊಡ್ತಾ ಇರ್ತಕ್ಕಂಥದ್ 6,000 ರೂಪಾಯಿ ರೆಂಟು. ಹೌದಾ? ಅವನ್ಗೆ ಎಲಿಜಿಬಲ್, ಅವನ್ ಕೊಡ್ಬೋದು, ಅವನ್ಗೇನ್ ಡಿಡಕ್ಷನ್ ಕೊಡೋ ಹಾಗಿಲ್ಲ. ಸೊ ಹಾಗಾದ್ರೆ ಎಷ್ಟ್ ಬಂತಪ್ಪ? 7,55,000. ಇದನ್ನ ಏನಂತ ಕರೆಯೋಣ? ಟ್ಯಾಕ್ಸಬಲ್ ಇನ್ಕಮ್. ಇದ್ರ ಮೇಲೆ ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಸ್ಲಾಬ್. ಅರ್ಥ ಆಯ್ತಾ? ಬರ್ಕೊಳ್ಳಿ.